Vittala, Vittala, Panduranga Vittala. Vittala, Vittala, Panduranga Vittala. Ayyo, Papa. Oh, oh, oh. Ramannavaru, hege nadeyutade nimma karyakramagalu? Ella chenage nadeyta ide, madam. Aadre itteechige yako bhaya jaasti aagibittide. Fear? Why? ನಂದು ಒಂದು 4 ಎಕರೆ ಜಮೀನು ಇದೆ ಮೇಡಮ್, ಅದನ್ನ ಕಿತ್ಕೋಬೇಕು ಅಂತ ಯಾರ್ಯಾರೋ ಪ್ರಯತ್ನ ಪಡ್ತಾ ಇದಾರೆ. ರಾಮಣ್ಣವ್ರೆ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಯಾವತ್ತಿದ್ರು ನಿಮ್ ಜಮೀನು ನಿಮ್ದೇ. ಅವ್ರು ಯಾರು? ದಿನೇಶ್ ಅಂತ ರೌಡಿ ಮೇಡಮ್. ದಿನ ಬಂದು ನಿನ್ ಜಮೀನ್ ಕೊಡು ಜಮೀನ್ ಕೊಡು ಅಂತ ಪ್ರಾಣ ತಿಂತ ಇದ್ದಾನೆ. ಈಗ ನೀವೇ ನನ್ನ ಉಳಿಸ್ಬೇಕು ಮೇಡಮ್. ಯು ಡೋಂಟ್ ವರಿ, ಜಸ್ಟ್ ಎ ಮಿನಿಟ್. ಹಬಿ ಹಬಿ, ಕಮ್ ಹಿಯರ್. ವಾಟ್ ಮೈ ಡಿಯರ್ ಗೋಪಿ? ಹಬಿ, ಇವ್ರು ರಾಮಣ್ಣ ಅಂತ. ನಮಸ್ಕಾರ. ನಮಸ್ಕಾರ. ನಾವು ಗೊತ್ತು ತಾನೆ? ಅದು ಅದು ಗೊತ್ತು ಗೊತ್ತು ಗೊತ್ತು. ಹಾ, ಒಂದು ಕೇಳಿ ಹಬಿ, ಇವ್ ನನ್ನ 3 ಸಲ ಸ್ಪೀಚ್ ಕರ್ಕೊಂಡು ಹೋಗಿದ್ರು, ತುಂಬಾ ಒಳ್ಳೆ ಮನುಷ್ಯ. ಹಾ, ನಿಮ್ಮನ್ನ ಭಾಷಣ ಕರ್ಕೊಂಡು ಹೋಗಿದಾರೆ ಅಂದ್ಮೇಲೆ ಇವ್ರು ತುಂಬಾ ಒಳ್ಳೆಯವರೇ ಆಗಿರ್ಬೇಕು. ಅದ್ ಹಾಗಲ್ಲ ಹಬಿ, ಇವ್ರಿಗೆ ಯಾರೋ ದಿನೇಶ್ ಅನ್ನೋ ರೌಡಿ ತುಂಬಾ ಕಟ ಕೊಡ್ತಿದ್ದೇನಂತೆ. ಯಾಕಂತೆ? ನೋಡಿ ಸರ್, ನಂದು 4 ಎಕರೆ ಜಮೀನ್ ಇದೆ, ಆ ಪ್ರಾಪರ್ಟಿನ ನನಗೆ ಕೊಡುವಂತ ರೌಡಿ ದಿನೇಶ್ ತೊಂದರೆ ಕೊಡ್ತಾ ಇದ್ದಾನೆ ಸರ್. ರೌಡಿಗಳ ಸಾವಸ ನಿಮ್ಗೆ ಯಾಕ್ರಿ? ಓ, ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಕಂಪ್ಲೇಂಟಾ? ಬೇಡ ಸರ್. ಮತ್ತೆ ಇನ್ನೇನ್ ಮಾಡುವಂತೀರಾ? ಹಬಿ, ಇದು ರಾಮಣ್ಣನವರ ಸ್ವಂತ ಪ್ರಾಪರ್ಟಿ, ದಿಸ್ ಇಸ್ ನಾಟ್ ಫಾರ್ ಸೇಲ್ ಅಂತ ಬೋರ್ಡ್ ಹಾಕಿದ್ರೆ ಹೇಗಿರುತ್ತೆ? ಒಳ್ಳೆ ಪ್ರಾಪರ್ಟಿ ಎಲ್ಲೇ ಇದ್ರು ರೌಡಿಗಳು ಬಿಡಲ್ಲ ರೀ, ಕಡಿಮೆ ರೇಟಿಗೆ ತಗೊಂಡು ಜಾಸ್ತಿ ರೇಟಿಗೆ ಮಾರಾಟ ಮಾಡ್ತಾರೆ. ಮತ್ತಿನ್ನೇನ್ ಮಾಡೋದು ಅಂತ ನೀವೇ ಹೇಳಿ ಸರ್. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಇದು ಪಾಂಡುರಂಗ ರಿಯಲ್ ಎಸ್ಟೇಟ್ ಕಂಪ್ನಿ ಸೇರಿದ್ದು, ಕೋರ್ಟಲ್ ಇದೆ, ಲಿಟಿಗೇಷನ್ ಪ್ರಾಪರ್ಟಿ ಅಂತ ಬೋರ್ಡ್ ಹಾಕ್ಬಿಡೋಣ. ನಿಮ್ ಐಡಿಯಾ ಸೂಪರ್ ಸರ್. ಎಷ್ಟು ಸುಲಭವಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದೀರಾ ಮೇಡಮ್. ಈ ವಾರದಲ್ಲಿ ಒಂದ್ 3 ಕಡೆ ಭಾಷಣದ ವ್ಯವಸ್ಥೆ ಮಾಡ್ಬಿಡ್ತೀನಿ. ಒಟ್ನಲ್ಲಿ ಆ ರೌಡಿ ಕಾಡ್ದಿಂದ ನನ್ನ ಬಚಾವ್ ಮಾಡ್ಬಿಟ್ರೆ ಸರ್. ಯು ಡೋಂಟ್ ವರಿ ರಮಣ, ಅಭಿನು ಬರ್ತಾರೆ, ನಮ್ ಹುಡುಗರನ್ನ ಕಳಿಸಿ ನಾಳೆ ನಿಮ್ ಸೈಟ್ ಅಲ್ಲಿ ಬೋರ್ಡ್ ಹಾಕಿಸ್ತೀನಿ. ಒಳ್ಳೆ ಕೆಲಸ ಮಾಡಿದ್ರೆ ಯಾರಾದ್ರೂ ಕೇಳಿದ್ರೆ ಮಾರಲ್ಲ ಅನ್ಬಿಡಿ. ಲೇ ದಂಡಪಿಂಡಗಳ, ಫೋನ್ ನಂಬರ್ ಯಾಕ್ರು ಹಾಕಿದ್ದೀರಾ? ಪಾಂಡ್ರಂಗ, ಫೋನ್ ನಂಬರ್ ಹಾಕ್ಲಿಲ್ಲ ಅಂದ್ರೆ ಬೋರ್ಡ್ ನಿಜವಾದಂತ ಅನ್ಸಲ್ವಾ? ಕರೆಕ್ಟ್ ಹೇಳಿದ್ರು, ಇನ್ ಯಾವ ರೌಡಿ ನಿಮ್ ಹತ್ರ ಬರೋದಿಲ್ಲ. ಹೌದು, ಆ ರೌಡಿ ಹೆಸರು ಏನು ಅಂದ್ರಿ? ದಿನೇಶ ಅಂತ. ಪಾಂಡ್ರಂಗ, ಕೊನೆಗೂ ನೀ ಪ್ರಾಪರ್ಟಿ ಕಾಪಾಡ್ದಂಗ ಆಯ್ತು ಕಡ. ಬಾವ, ನಮ್ಗೇನಾದ್ರು ಕಮಿಷನ್ ಸಿಗುತ್ತಾ? ಸ್ವಲ್ಪ ಇರ್ರಿ, ರಾಮಣ್ಣ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಆಮೇಲೆ ಅವರು ನನ್ನನ್ನು ನೋಡ್ಕೊಳ್ತಾರೆ, ನಾನ್ ನಿಮ್ಮನ್ನು ನೋಡ್ಕೊಳ್ತೀನಿ. ಅಷ್ಟ್ರಲ್ಲಿ ದೋಸೆ ತಣ್ಣಗಾಗ್ಬಿಡ್ತಾ? ನೋಡಿ ರಾಮಣ್ಣವ್ರೆ, ಬೋರ್ಡಿನ ಖರ್ಚು ವೆಚ್ಚ ಎಲ್ಲ ಸೇರಿ 2000 ರೂಪಾಯಿ ಆಗಿದೆ, ಕೊಟ್ಬಿಡಿ. ಸಾಕಾ? ಹಾಗೆ ನಮ್ಮ ಹುಡುಗರಿಗೆ 200 ರೂಪಾಯಿ ಅಂತ ಕೊಟ್ಬಿಡಿ, ಮಸಾಲ ದೋಸೆ ತಿನ್ಕೊಂಡು ಹಾಳಾಗಿ ಹೋಗ್ಲಿ. ನೀವಲ್ದೆ ಇನ್ ಯಾರಿ ಕೊಡ್ತಾರೆ? ಈ ಜಮೀನು ನಿಮ್ದೆ ತಾನೆ, ಆದ್ರೆ ಈ ಬೋರ್ಡ್ ಇರೋದು ನಿಮ್ಮ ಹೆಸರಲ್ಲಿ, ಅಂದ್ಮೇಲೆ ನೀವೇ ಕೊಡಿ. ಅಯ್ಯೋ, ಇದು ಒಳ್ಳೆ ಚೆನ್ನಾಗಾಯ್ತಲ್ಲ, ನೀವ್ ಹೇಳಿದಕ್ ತಾನೆ ನಾವು ಬೋರ್ಡ್ ಹಾಕಿದ್ದು. ನೋಡ ಪಾಂಡ್ರಂಗ, ನಿಮ್ಮಿಬ್ರು ಜಗಳ ಆಮೇಲೆ ಇಟ್ಕೊಳ್ಳಿ, ಮೊದ್ಲು ನಮ್ಗೆ ಕೊಡ್ಬೇಕಾಗಿರೋದನ್ನ ಕೊಟ್ಬಿಡು, ಆಮೇಲೆ ನೀನ್ ಅವ್ರ ಹತ್ರ ವಸೂಲಿ ಮಾಡ್ಕೊಳ್ಳುವಂತೆ. ಬನ್ನಿ ಕೊಡ್ತೀನಿ. ಒಬ್ರಿಗೆ ಸಾಕಾ, ಇಬ್ರಿಗೂ ಕೊಡ್ಬೇಕಾ? ಕೊಡಕ್ ಕೊಡ್ತೀರ? ಇಬ್ರಿಗೂ ಕೊಟ್ಬಿಡಿ. ಸರಿಪ್ಪ, ಸರಿಯಾಗಿ ಹೊಂಚ್ ಕೊಡ್ತೀರಲ್ಲ? ನಮ್ಗೆ ಹೊಂಚ್ಕೊಂಡ ಅಭ್ಯಾಸ ಇದೆ, ನಾನು ಕೊಟ್ಟ ಅಭ್ಯಾಸ ಇದೆ, ತಗೊಳ್ಳಿ. ಪಾಂಡುರಂಗ ರಿಯಲ್ ಎಸ್ಟೇಟ್ ಯಾವನೋ ಈ ಬೋರ್ಡ್ ಹಾಕ್ತಾನು. ಅಣ್ಣ, ನಾನು ನಿನ್ನೆ ನಿಮ್ಗೆ ಹೇಳಿದೆ ಬೇಲಿ ಹಾಕೋಣ ಅಂತ, ಈಗ ನೋಡಿ ಯಾವನ ಬಂದ, ಗೂಟ ನೆಟ್ಟ, ಬೋರ್ಡ್ ಜಡ್ದ. ಯಾವನು ಯಾವನು ಈ ಗೂಟ ನೆಟ್ಟವನು? ಅಣ್ಣ, ಅವನ್ ಫೋನ್ ನಂಬರ್ ಅಲ್ಲೇ ಐತಲ್ಲ ಅಣ್ಣ, ಹಾಕೋಣ ಫೋನ್ ದಬಾಯ್ಸಣ. ಹಲೋ, ಪಾಂಡುರಂಗ ರಿಯಲ್ ಎಸ್ಟೇಟಾ? ಹೌದು, ನೀವ್ಯಾರು? ನಾನು ದಿನೇಶ, ರೌಡಿ ದಿನೇಶ. ಸೈಟ್ ವಿಷಯ ಮಾತಾಡ್ಬೇಕಾಗಿತ್ತು. ಯಾವ ಸೈಟ್? ನೀನೆ ಬೋರ್ಡ್ ಹಾಕಿ ನಂಬರ್ ಬರ್ದಿದ್ಯಲ್ಲ ಆ ಸೈಟ್. ಏನಾ? ಆ ಸೈಟ್ ನಿಂದ ಮಗನ ಕೂಡಕ್ಕೊ ಬಂದು ಹೊಡಿತೀನಿ. ಯಾರ್ದೋ ಜಾಗ ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕು? ನನಗ್ ಏನಾಗ್ಬೇಕಾ? ಏಯ್, ನೀನ್ ಇರೋ ಕಡೆಗೆ ಬಂದು ನಿನ್ ಕೈ ಕಾಲು ಮುರಿದು ನಿನ್ ಚರ್ಮ ಸುಲ್ದು ನೀನ್ ಹಾಕಿರೋ ಬೋರ್ಡ್ಗೆ ತೋರಣ ಕಟ್ಬಿಡ್ತೀನಿ. ಇಡೋ ಫೋನು ಬಾರ. ಪಾಂಡುರಂಗ ಗಂಡುಗಲಿ! ಅಯ್ಯೋ, ನನ್ನ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ನು ಗಂಡುಗಲಿ ಅಂದ್ ಏನ್ ಬಂತು? ಅದ್ ಏನು ಅಂತ ಹೇಳಿ. ಅವನ್ ಯಾವನು ರೌಡಿ ದಿನೇಶ ಅನ್ನೋನು ನಮ್ ಮನೆಗ್ ಬಂದು ನಿನ್ನ ಕೈಕಾಲ್ ಮುರಿತೀನಿ, ಚರ್ಮ ಸುಲಿತೀನಿ ಅಂತ ಫೋನ್ ಮಾಡಿ ಆವಾಜ್ ಹಾಕ್ತಿದ್ದಾನೆ. ಅವನಿಗೆ ನಮ್ಮನೆ ನಂಬಲ್ ಹ್ಯಾಕ್ ಸಿಕ್ತು.
ರಾಮಣ್ಣ ಅವ್ರ ಪ್ರಾಪರ್ಟಿ ನಮ್ದು ಅಂತ ಲಿಟಿಗೇಷನ್ ಬೋರ್ಡ್ ಹಾಕಿದ್ವಾ, ಈ ದಂಡ ಪಿಂಡಗಳು ಆ ಬೋರ್ಡ್ ಮೇಲೆ ನಮ್ ಮನೆ ನಂಬರ್ ಹಾಕಿದ್ದಾರೆ. ಇನ್ನು ರೌಡಿ ದಿನೇಶ ಮನೆಗೆ ಬರ್ದೇ ಇರ್ತಾನ? ಅಯ್ಯೇ, ನಿನ್ ಹೆಂಡತಿ ತಾನೇ ಆ ರಾಮಣ್ಣನ್ ಪ್ರಾಪರ್ಟಿನ ಕಾಪಾಡಿ ಕಾಪಾಡಿ ಅಂತ ನಿನ್ ತಲೆ ತಿಂದಿದ್ದು. ಅವಳನ್ನ ಕಲ್ದು ಸರಿಯ ದಬಾಯ್ತು. ರೀ ಜಾಜ್ ಅವ್ರೆ ಬನ್ರಿಲೆ. ಹಾಬಿ, ಇದೆಲ್ಲ ಸ್ಮಾಲ್ ಮ್ಯಾಟರ್ಸ್. ಆ ರೌಡಿ ಬಂದಾಗ ಇದು ಲಿಟಿಗೇಷನ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಆ ರೌಡಿ ಕೆಟ್ಟೋಟ್ ಹಾಕ್ತಾನೆ. ದಟ್ಸ್ ಆಲ್. ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ. ಅವ್ ಅಲ್ಲಿಗೆ ಸುಮ್ಮನಾದ್ರೆ ಪರವಾಗಿಲ್ಲ, ಬೇರೆ ಏನಾದ್ರೂ ತರಲೆ ಮಾಡಿದ್ರೆ ಏನ್ರಿ ಗೊತ್ತಿ? ಮೇಡಮ್, ನಾವು ಭಾಷಣಕ್ಕೆ ಹೋಗೋಣ, ಸ್ಟೇಜ್ ಎಲ್ಲ ರೆಡಿ ಇದೆ. ರಾಮಣ್ಣವ್ರೆ, ಆ ರೌಡಿ ದಿನೇಶ್ ಇದನ್ನಲ್ಲ, ಅವ್ ನನ್ನ ಹಬ್ಬಿಗೆ ಕಾಲ್ ಮಾಡಿದ್ನಂತೆ. ರೌಡಿ ದಿನೇಶ್ ಫೋನ್ ಮಾಡಿದ್ನ? ಹೌದು ರೀ, ಫೋನ್ ಮಾಡಿ ಸಿಕ್ಕಾಪಟ್ಟೆ ಹೆದರ್ಸ್ಬಿಟ್ಟ. ಅವನೀಗ ಬರ್ತೀನಂತ ಹೇಳಿದಾನೆ, ಅವ್ ಬರೋವರೆಗೂ ನೀವ್ ಇಲ್ಲೇ ಇರಿ. ನಾನು ಇಲ್ಲಿರೋದ? ಇಲ್ಲ ಇಲ್ಲ, ಅವ್ನು ಹೇಳಿ ಕೇಳಿ ದೊಡ್ಡ ರೌಡಿ ವರ್ಟ್ ನನ್ ಮಗ. ನಾನ್ ಬಂದಿರೋದು ಜಾಜಿ ಅವ್ರನ್ನ ಭಾಷಣ ಕರ್ಕೊಂಡು ಹೋಗೋದಕ್ಕೆ. ಜಾಜಿ ಅವ್ರೆ, ನೀವಾದ್ರೂ ಇರ್ಬೋದಲ್ಲ. ರಾಮಣ್ಣ ಅವ್ರು ಬಂದಿರೋದು ನನ್ನ ಭಾಷಣ ಕರ್ಕೊಂಡು ಹೋಗಕ್ಕೆ. ನಾನು ಹೋಗ್ಲಿಲ್ಲ ಅಂದ್ರೆ ಅಲ್ಲಿನ ಆಡಿಯನ್ಸ್ ಗೆಲ್ಲ ಬೇಜಾರ್ ಆಗಲ್ವಾ? ಈ ಕೇಸ್ ನ ನೀವೇ ಸಾಲ್ವ್ ಮಾಡಿ. ಬೋರ್ಡ್ ಹಾಕೋಕ್ ಹೇಳಿದ್ ನೀವು, ಹಾಕ್ಸಿದ್ದು ರಾಮಣ್ಣ. ಮಧ್ಯೆ ನಾನ್ ಯಾಕ್ರಿ ತಲೆ ಕೊಡ್ಲಿ? ಇಷ್ಟನ್ನು ನಿಮ್ ಕೈಲಿ ಸಾಲ್ವ್ ಮಾಡಕ್ಕಾಗಲಿಲ್ಲ ಅಂದ್ರೆ ಹೇಗೆ? ರಾಮಣ್ಣವ್ರೆ, ಇದು ನಿಮ್ಮ ಸಮಸ್ಯೆ, ನಿಮ್ಮ ಸಮಸ್ಯೆನ ನನ್ನ ತಲೆ ಕಟ್ಟಕ್ ಹೋಗ್ಬೇಡಿ. ನೋಡಿ ಸರ್, ಬೋರ್ಡ್ ಹಾಕದ್ಮೇಲೆ ಆ ಜಮೀನನ್ನ ನಿಮ್ ಹ್ಯಾಂಡ್ ಓವರ್ ಮಾಡಿದ್ದಾಯ್ತು. ಇದೊಂದ್ ಕೇಸ್ ಹ್ಯಾಂಡಲ್ ಮಾಡಿ ಆಮೇಲೆ ನಿಮ್ಗೆ ಏನ್ ಕೊಡ್ಬೇಕು ಕೊಡ್ತೀನಿ. ರಾಮಣ್ಣವ್ರೆ, ಆ ರೌಡಿ ದಿನೇಶ ಎಂತವನು ಅಂತ ನನಗೆ ಗೊತ್ತಿಲ್ಲ. ಅವನು ಬಂದಾಗ ನೀವ್ ಇಲ್ಲೇ ಇದ್ರೆ ಅನುಕೂಲ. ಓ, ನಾನ್ ಇಲ್ಲೇ ಇದ್ರೆ ಅವನು ಮುಖಾಮುಖಿ ನೋಡಿದ್ರೆ ಎದ್ವ ತತ್ವ ಚಚ್ಚ ಬಿಡ್ತಾನೆ. ಅದಕ್ಕೆ ನಾನು ತಲೆ ತಪ್ಪಿಸ್ಕೊಂಡು ಹೋಗ್ತಾ ಇರೋದು. ಮೇಡಮ್, ಭಾಷಣಕ್ಕೆ ಲೇಟ್ ಆಗ್ತಾ ಇದೆ, ಹೋಗೋಣ. ರೀ ಜಾಜವ್ರೆ, ಹಬ್ಬಿ ನನ್ಗೆ ಇವಾಗ ಲಿಟಿಗೇಷನ್ ಪ್ರಾಪರ್ಟಿಗಿನ್ನ ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡೋದೇ ಇಂಪಾರ್ಟೆಂಟ್. ಬಾಯ್. ಬೋಳ್ತಾಳೆ ನಮ್ಮಪ್ಪ, ಎಂತವ್ರಂತೊಂದು ಗಂಟು ಹಾಕಿದ್ಯೋ. ಸಮಾಧಾನ ಮಾಡ್ಕೊಳ್ಳೋ. ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ, ನನಗ ಆಗ್ತಿರೋ ಟೆನ್ಷನ್ಗೆ ನನ್ನ ತಲೆನ ತಗೊಂಡೋಗಿ ಎಲ್ಲಾದ್ರೂ ಚಚ್ಚು ಬಿಡೋಣ ಅನಿಸ್ತಿದೆ. ನೀನ್ ಹಾಗ ಮಾಡಿದ್ರೆ ಒಳಗಿಲ್ಲೋ ಕೆಸನು ಪಸಲೆಲ್ಲ ಈಚೆ ಬಂದ್ಬಿಡುತ್ತೆ ಕಣು. ಇದಾವಲ್ಲ ನಮ್ಮ ಮನೆ ದಂಡ ಪಿಂಡಿಗಳು, ಅವುಗಳನ್ನ ಮುಂದೆ ಬಿಟ್ಟು ನಿನ್ನ ಜೀವನ ಕಾಪಾಡ್ಕೊಳೋ. ಎಂತ ರಾಜನೀತಿ ಹೇಳ್ಕೊಟ್ಬಿಟ್ರಿ. ಇದು ರಾಜನೀತಿ ಅಲ್ಲಪ್ಪ, ನೀತಿ. ನಮ್ಮ ಮನೆಯ ಮುತ್ತು ರತ್ನಗಳೇ, ಒಂದ್ ನಿಮಿಷ ಬನ್ನಿಪ್ಪ ಇಲ್ಲಿ. ನಮ್ಮನ್ನ ಈ ಮನೆಯ ಮುತ್ತು ರತ್ನಗಳು ಅಂತ ಕರೆದಿದ್ದಕ್ಕೆ ನಮಗ್ ತುಂಬಾ ಸಂತೋಷ ಆಯ್ತು. ಮಾತೋಷ ರಂಗಮ್ಮ, ನೀವು ಪದಪ್ಪ ನೀ ಕೊಡಿ, ನಾನು ಅಳಿಯಂದ್ರಿ ಕೊಡ್ತೀನಿ. ರಂಗತ್ತೆ, ಯಾಕೆ ಮುತ್ತು? ಇದು ಮುತ್ತಲ್ಲ, ರಕ್ತ ತಿಲಕ. ಬಾಬಾ ಹೇಳಿ ಹೇಳಿ ಬಾಬಾ, ಏನು ಮಾಡ್ಬೇಕು ಅಂತ? ಲಿಟಿಗೇಷನ್ ಪ್ರಾಪರ್ಟಿ ಬಗ್ಗೆ ಮಾತಾಡೋದಕ್ಕೆ ರೌಡಿ ದಿನೇಶ ಇಲ್ಲಿಗೆ ಬರ್ತಿದ್ದಾನೆ. ಸಿಡಿಲು ಬಡಿಯುವ ಸೂಚನೆ, ಅತಿವೃಷ್ಟಿ ಅನಾವೃಷ್ಟಿ ನಡೆಯುವಂತಹ ಸಮಯ, ಗಂಡುಗಲಿ ವಂಶದಲ್ಲಿ ರಕ್ತದ ಓಕಳಿ ಹೊರಿಯುವಂತಹ ಸಮಯ. ಗೊತ್ತಿತ್ತು ಪತ್ತೋ, ನನಗೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಅಂತ. ಈಗ ಏನಪ್ಪ ಮಾಡ್ಬೇಕು ಪಾಂಡುರಂಗ? ಆ ರೌಡಿ ಇಲ್ಲಿಗೆ ಬಂದಾಗ ನೀವಿಬ್ರು ಅವನ್ನ ಎದುರಿಸ್ಬೇಕು. ಆಡೋ ಮಾತುಗೊಂದು ಅರ್ಥ ಬೇಡವಾ ಬಾಬಾ? ಆ ಲಿಟಿಗೇಷನ್ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ? ನಮ್ಮ ಹೆಸರಲ್ಲ ಇದೆ, ನಿಮ್ಮ ಹೆಸರಲ್ಲ ಇರೋದು. ನಾವೆಲ್ಲರೂ ಸೇರ್ಕೊಳ್ತಾನೆ ಈ ಬಿಸ್ನೆಸ್ ಮಾಡ್ತಿರೋದು. ನೀವೇ ಹೀಗ್ ಮಾಡಿದ್ರೆ ನಿಮಗೆ ಕಮಿಷನ್ ಕೊಡೋದಾದ್ರೂ ಹೇಗ್ರು? ಯಾವ ನಾಯ್ಗೆ ಬೇಕೋ ನಿನ್ನ ಕಮಿಷನ್ನು? ಜೀವ ಉಳಿಸ್ಕೊಂಡ್ರೆ ದಿನಾಗ್ಲೂ ಮಸಾಲ ದೋಸೆ ತಿನ್ಕೊಂಡು ಆರಾಮಾಗಿರ್ಬೋದು. ನಡಿಯೋ ಬಿಟ್ಲ, ಎಲ್ಲಿಗೂ ಹೋಗ್ತಾ ಇದ್ದೀರಾ? ರೌಡಿ ಬಂದು ನಿನ್ನ ಎತ್ತ ಹಾಕೊಂಡು ಹೋಗೋವರೆಗೂ ನಾವ್ ಈ ಮನೆ ಕಡೆ ತಲೆ ಹಾಕೋದಿಲ್ಲ. ಮಾತೋಸ ರಂಗಮ್ಮ, ಅವರೇ ಹೋದ್ಮೇಲೆ ನಾನ್ ಯಾಕೆ ಇಲ್ಲಿ ಇರ್ಬೇಕು? ನಾನು ಹೋಗ್ತೀನಿ. ನೀನು ಯಾರು? ಗಂಡುಗಳಿ ವಂಶದ ಕಟ್ಟ ಕಡೆಗೆ ತುಂಡು. ಯಾವುದಕ್ಕೂ ಅಂಜದೆ ಅಳುಕದೆ ತಗ್ಗದೆ ಕುಗ್ಗದೆ ಹೋರಾಡಿದವನು ನಾವು. ಜುಜುಬಿ ಒಬ್ಬ ಪುಡಿ ಲೌಡಿ ಬಲ್ತಾನೆ ಅಂತ ಹೆದರ್ಕೊಂಡು ಕಾಲ್ತಿಕ್ಕೊಂಡು ಹೋಗೋದ? ಹಾಗ ಮಾಡಿದ್ಯ ಆದ್ರೆ ಅಟ್ಟದ ಮೇಲೆ ಇರೋ ಗಂಡುಗಲಿ ವಂಶದ ಕಡ್ಗನ ತಂದು ಎತ್ತು ಬಿಡ್ತೀರಾ? ಇಲ್ಲ, ಅಲ್ಲಿ ಯಾವ ಲೌಡಿ ಬಲ್ತಾನೋ ನಾನು ನೋಡೇ ಬಿಡ್ತೀನಿ. ಈಸಬೇಕು, ಎದ್ದು ಜಯಿಸಬೇಕು. ರೌಡಿ ಬೀಸುವ ಲಾಂಗೆ ತಲೆಯನ್ನ ಕೊಡಬೇಕು. ಏನಾಗ್ಬೇಕಾಗಿತ್ತು? ನಾನ್ ಯಾರು ಅಂತ ಗೊತ್ತಾ? ರೌಡಿ ದಿನೇಶ ಅಂದ್ರೆ ನೀವ್ ಅಲ್ವಣ್ಣ? ಹೇಗ್ ನಡೀತಿದೆ ರೌಡಿಸಮು? ಪರವಾಗಿಲ್ಲ, ನಿನ್ನೆ ಒಂದು ಹಾಫ್ ಮಾಡರು, ಮೊನ್ನೆ ಒಂದು ಫುಲ್ ಮಾಡರು. ಒಳ್ಳೇದಣ್ಣ. ಅಣ್ಣ, ಅದ್ರಲ್ಲಿರೋ ಬಿಸ್ನೆಸ್ ಬೇರೆ ಯಾವ್ದ್ರಲ್ಲೂ ಇಲ್ಲ ಅಣ್ಣ. ನೀವ್ ಬಂದಿರೋ ಉದ್ದೇಶ? ಪಾಂಡುರಂಗ ಅನ್ನ ಹಿಡಿದು ತದಕಕ್ಕೆ ಅದು ನಾನೇ ಅಣ್ಣ. ಈಗ ಶುರು ಹಚ್ಕೊಂತೀವ ಅಣ್ಣ. ಬಂದ್ರೆ
ನಾನು ಯಾರು ಅಂತ ಗೊತ್ತಾ ಅಣ್ಣ? ದಿನೇಶ್ ಅಣ್ಣ. ಫೋನ್ ಮಾಡಿ ಹೇಳಿಲ್ವಾ ನಮಗ್ ಸೇರ್ಬೇಕಾದ ಜಾಗದಲ್ಲಿ ನೀವ್ ಬೋರ್ಡ್ ಹಾಕ್ಬಿಟ್ರ ನಾವು ಸುಮ್ನೆ ಬಿಟ್ಬಿಡ್ತೀವ? ಅಣ್ಣ, ಅದೇನಾಯ್ತು ಅಂದ್ರೆ ರಾಮಣ್ಣ ಅನ್ನೋ ಒಬ್ಬ ಮನುಷ್ಯ ಇದ್ದಾನೆ, ಅದು ಲಿಟಿಗೇಷನ್ ಅಲ್ಲಿ ಇತ್ತು, ಅದನ್ನ ನಾನ್ ತಗೊಂಡೆ, ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದೆಲ್ಲ ನನಗ್ ಗೊತ್ತಿಲ್ಲ. ಆ ರಾಮಣ್ಣನ ಕರ್ಸು, ನೀನ್ ಹಾಕಿರೋ ಬೋರ್ಡ್ ಅನ್ನ ನಿನ್ನ ಕೈಯೆಲ್ಲ ಕಿತ್ ಹಾಕಿಸ್ತೀನಿ, ಇಲ್ಲ ಅಂದ್ರೆ ನಿನ್ನ ಕೈ ಕಾಲು ಹಿಡಿದು ಕಟ್ ಮಾಡ್ಬಿಡ್ತೀನಿ. ನನಗೆ ಹೆಂಗಸ ಮೇಲೆ ಕೈ ಎತ್ತಿ ಅಭ್ಯಾಸ ಇಲ್ಲ. ಏನು ನಡೆಯೋಣ ಮಾತಾಡ್ತೀರ ರಂಗಮ್ಮ? ಒಬ್ರೇ ಇರ್ತೀರ, ಹುಷಾರಾಗಿರಿ. ಮಗನೇ ಮರ್ತು ಬಿಡಿ. ಏನೋ ಲಿಟಿಗೇಷನ್ ಅದು ರಾಮಣ್ಣ ಅಂತ ಒಪ್ಸು ನಮ್ಗೆ ಎತ್ತು ಈ ಬೋರ್ಡು. ನಿಮ್ಗೊಂದ್ ಕತೆ ಹೇಳ್ಬೇಕಾಗಿತ್ತು. ಅದೇನಂತ ಬಗಡ ಸಿಂಗ್ಲಿಕ? ರಾಮಣ್ಣ ಅಂತ ಒಬ್ಬ ಇದ್ದಾನೆ ಹೇಳಿದ್ರೆ ಮತ್ತೆ ಮತ್ತೆ ಕೊಯ್ಬಿಡ, ಮ್ಯಾಟ್ರಿಕ್ ಬಾ. ರಾಮಣ್ಣ ನನಗ್ ದುಡ್ಡು ಕೊಡ್ಬೇಕಾಗಿತ್ತು, ಅದಕ್ಕೆ ರಾಮಣ್ಣಿಂದ ನಾನು ಅಗ್ರಿಮೆಂಟ್ ಮಾಡ್ಕೊಂಡೆ. ಅದ್ರಲ್ಲಿ ಡಾನ್ ದೇವರಾಜ್ ಬಂದು ಈ ಜಮೀನು ನನಗ್ ಬೇಕು ಅಂದ. ನೀವೇ ಹೇಳಿ ಅಣ್ಣ, ಡಾನ್ ದೇವರಾಜು ನಿಮ್ಕಿಂತ ದೊಡ್ಡ ರೌಡಿ ಅಲ್ವಾ? ಅದಕ್ಕೆ ನಾನೇನ್ ಮಾಡ್ದೆ ಗೊತ್ತಾ? ಆಯ್ತಣ್ಣ, ನೀವೇ ತಗೊಳ್ಳಿ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಬಿಟ್ಟೆ, ವ್ಯಾಪಾರನೂ ಆಗೋಯ್ತು. ಹಾಗಿದ್ಮೇಲೆ ಬೋರ್ಡ್ ಯಾಕೆ ಹಾಕೊಂಡಿದ್ಯಾ? ತೆಗ್ಯೋ. ನಾನ್ ತೆಗಿಬೇಕು ಅಂತಾನೆ ಇದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಹೇಗೂ ಈ ಪ್ರಾಪರ್ಟಿ ನಂದಲ್ಲ, ಡಾನ್ ದೇವರಾಜ್ದು. ಅವನು ಬಂದು ನಿಮ್ ಕೈ ಕಲ್ ಮುದ್ರೆ ನಾನೇನು ಮಾಡಕ್ಕಾಗಲ್ಲ. ಬರ್ಲ ಅಣ್ಣ. ಅಲ್ಲ ಗುರು, ಈ ಡಾನ್ ದೇವರಾಜು ಈ ಜಮೀನ್ ಯಾಕೆ ಕೈ ಹಾಕ್ದ? ಈ ಏನೇ ನಮ್ದು ಅಂದ್ಮೇಲೆ ಈ ಪ್ರಾಪರ್ಟಿಗೆ ಅವ್ನು ಕೈ ಹಾಕಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾವ್ ಕೈ ಹಾಕಿದೀವಿ. ಅವನು ಯಾಕೆ ಬಂದು ಕಿತ್ಕೋತಾನೆ? ನಡಿ ಗುರು, ಅಲ್ಲೇ ಹೋಗಿ ಜಾಸನ ಮಾರು. ಹಲೋ, ನಾನ್ ಡಾನ್ ದೇವರಾಜ್ ಮಾತಾಡ್ತಾ ಇದ್ದೀನಿ. ಹೌದ್ರಿ, ಆ ಜಮೀನ್ ನನಗೆ ಸೇರ್ಬೇಕಾದ್ದು. 13 ಎಕರೆನೂ ನಾನೇ ಕೊಂಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದ್ ವಿಷಯ ತಿಳ್ಕೊಳ್ಳಿ, ಅದ್ರ ಡಾಕ್ಯುಮೆಂಟ್ಸ್ ಸರಿ ಇಲ್ಲ. ನೀವೇನಾದ್ರೂ ಅದಕ್ಕೆ ಕೈ ಇಟ್ಟರೆ ನಿಮ್ ಕಾಲೆತ್ಬಿಡ್ತೀನಿ. ನೀವೇನಾದ್ರೂ ಕಾಲಿಟ್ಟರೆ ನಿಮ್ ಕೈ ಎತ್ಬಿಡ್ತೀನಿ. ಯಾವ್ದು ಬೇಕು ಯಾವ್ದು ಬೇಡ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನಯ್ಯ ಡಾನ್ ದೇವರಾಜ, ಇನ್ನು ಬದುಕಿದ್ಯಾ? ಲೇ ದಿನೇಶ, ನಿನಗೂ ಹೊಗೆ ಹಾಕ್ಸೋಕ್ಕಿಂತ ಮುಂಚೆ ನಾನೆಲ್ಲೋ ಸಾಯ್ತೀನಿ. ಏರಿಯಾ ಬೇರೆ, ನನ್ನ ಏರಿಯಾ ಬೇರೆ. ನೀನು ನನ್ನ ಏರಿಯಾ ಪ್ರಾಪರ್ಟಿ ಕೈ ಹಾಕೋದು ಅಂದ್ರೆ ನನ್ನ ಕುತ್ತಿಗೆಗೆ ಕೈ ಹಾಕಲಾಗೆ. ಯಾರ ಹತ್ರ ಏನ್ ಮಾತಾಡ್ತಾ ಇದ್ಯಾ? ಏನ್ ಪಡ್ಕೊಂಡು ಬಂದಿದ್ಯಾ? ಅದು ಹಾಗಲ್ಲ ಡಪ್ಪ, ಮುನೇಶನ ಗುಡಿ ಹಿಂದೆ 4 ಎಕರೆ ಜಮೀನು ಇದೆಯಲ್ಲ, ಅದನ್ನ ಅವನ್ ಯಾವ್ದು ರಾಮಣ್ಣನನ್ನು ಪಾಂಡುರಂಗನನ್ನು ಮಾಡಿದನಂತೆ. ಅವನಿಂದ ನೀನು ಹೊಡ್ಕೊಂಡ್ಬಿಟ್ಲಂತೆ. ಏ ರೆಡ್ಡಿ, ಒಂದ್ ನಿಮಿಷ ಬಾರೋ ಇಲ್ಲಿ. ಏನಣ್ಣ ಅವನೇನು ಸ್ವಲ್ಪ ಜಾಸ್ತಿ ಎಗರಾಡ್ತಾ ಇದ್ದಾನೆ, 4 ದುಪ್ಸೋ. ಏನಮ್ಮ ಮುಂಚೆ ಜುಟ್ ಬಿಟ್ಬಿಟ್ರೆ ನೀನ್ ದೊಡ್ಡ ರೌಡಿನ? ನಮ್ಮ ಅಡ್ಡಕ್ಕೆ ಬಂದು ಅಣ್ಣನ ಮೇಲೆ ಅವಾಜ. ಸಾಕಣ್ಣ ಸಾಕಣ್ಣ, ಹೊಡಿಬೇಡಿ ಹೊಡಿಬೇಡಿ. ಹುಡ್ಕೊಂಡಿರೋ ಇವನೊಬ್ನೇ, ಇವನು ಹೋಗ್ಬಿಟ್ರೆ ನನ್ ಗತಿ ಏನು? ಅವನ್ನ ಕೈ ಕಟ್ಕೊಂಡು ಇರೋ ಕೇಳ. ಅರ್ಥ ಆಯ್ತೇನೋ? ನಾವು ನಾವೇ ಗಲಾಟೆ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಅನುಕೂಲ ಆಗ್ಬಿಡುತ್ತೆ, ಪೊಲೀಸರು ಚಿಗುರ್ಕೊಂಡ್ಬಿಡ್ತಾರೆ, ನಮ್ ಬೇಳೆಕಾಳ ಬೇಯಲ್ಲ. ಅಲ್ಲ, ನೀವ್ ಏನ್ ಮಾಡಿದೆ ಅಂತ ಕರೆಕ್ಟ್ ಆಗಿ ಹೇಳ್ಬೇಡಣ. ಲೇ ಒಂದ್ ತಿಳ್ಕೊಳ್ಳ, ಪ್ರತಿಯೊಬ್ಬ ರೌಡಿಗೂ ಅವನದೇ ಆದಂತ ಒಂದು ಬಾರ್ಡರ್ ಅಂತ ಇರುತ್ತೆ, ಅದನ್ನ ದಾಟಿ ಬೇರೆ ಏರಿಯಾಕ್ ಹೋಗೋದೇ ಇಲ್ಲ. ಹಾಗೇನೆ ಈ ಡಾನ್ ದೇವರಾಜು ಕೂಡ ಯಾವನೋ ಏನೋ ಹೇಳದ ಅಂತ ಅವನ ಮಾತನ್ನ ಕೇಳ್ಕೊಂಡು ನಿಗರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಏನ್ ಎತ್ಬಿಡ್ತೀಯಾ? ಎತ್ಬಿಡಪ್ಪ ನೋಡವ. ಏನಲ್ಲ ನೀನು, ನಿನಗ್ ಎತ್ಕೊಳ್ಳಕ್ಕೂ ಆಗಲ್ಲ, ಎತ್ತಕ್ಕೂ ಆಗಲ್ಲ. ಅದು ಅವನ್ ಯಾವನ ಪಾಂಡುರಂಗ ಅನ್ನೋನು ದೊಡ್ಡ ರಿಯಲ್ ಎಸ್ಟೇಟ್ ನೋಡಿ ಆ ಜಮೀನ್ ತಗೋಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಹೇಳ್ದ. ಯಾರ ಕಿವಿಗೆ ಹೂವ ಇಡ್ತಾ ಇದೀಯಾ? ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಡ್ಬೇಕು ಅಂತ ಯಾರೋ ಮಸಲತ್ ಮಾಡ್ತಿದ್ದಾರೆ ಅನ್ಸತ್ತೆ. ಏಯ್, ಹೋಗಿ ಸರಿಯಾಗಿ ವಿಚಾರಿಸ್ಕೊಂಡು ಆಮೇಲೆ ಬಾ. ನೀ ಇಂಥದಕ್ಕೆಲ್ಲ ಸೊಪ್ಪು ಹಾಕೋದಕ್ಕೇನೆ ಇನ್ನು ಮರಿಡಾನಾಗೆ ಇರೋದು. ಏ ಮಗನೇ, ಆಯ್ತಾ ಬಾರು. ಮಗನೇ ಏನು ಇಷ್ಟು
ಖುಷಿ ಖುಷಿಯಾಗಿದ್ಯಾ? ನಾನೊಂದು ಜಮೀನ್ ತೊಂದ್ರೆ ಸಿಕ್ಕಾಕೊಂಡಿದ್ನಲ್ಲ, ಅದರಿಂದ ಈಸಿಯಾಗಿ ಪಾರಾಗ್ಬಿಟ್ಟೆ. ಮಗನೇ, ನಿನ್ನಂಥ ಬುದ್ಧಿವಂತರು ಯಾರೂ ಇಲ್ಲ. ಅಭಿ, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಈ ಕೇಸ್ ನ ನೀವೇ ಹ್ಯಾಂಡಲ್ ಮಾಡಿ ಅಂತ. ಆದ್ರೂ ರೌಡಿಗಳ ಸಹವಾಸ ಒಳ್ಳೇದಲ್ಲರಿ. ಈಗ ಹೇಗೋ ಬೀಸೋದು ಅಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀನಿ, ಮುಂದೇನಾಗುತ್ತೋ ದೇವರಿಗೇ ಗೊತ್ತು. ಅಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಳು, ಆ ಕಡೆಯಿಂದ ಯಾರು? ಜಮೀನು 4 ಎಕರೆ ಮುನೇಶ್ವರನ ಗುಡಿ ಹಿಂದೆ. ರೇ, ನಿಮ್ಗೇನ್ ತಲೆಗಿಲೆ ಕೆಟ್ಟಿದೀಯನ್ರಿ? ನೀವು ದಿನೇಶನ್ ಕಡೆಯವ್ರ ತಾನೆ? ಆ ಜಮೀನ ನಾನು ಡಾನ್ ದೇವರಾಜ್ಗೆ ಮಾರಿದ್ದಾಯ್ತು. ಡಾನ್ ದೇವರಾಜ್ಗೆ ಯಾವಾಗ ಮಾರ್ದೆ? ಮಾರಿ 1 ವಾರ ಆಯ್ತು. ಮಾತಾಡ್ತಿರೋದೇ ಡಾನ್ ದೇವರಾಜು. ಅಣ್ಣ, ಇದು ನಿಮ್ ನಂಬರ್ ಅಂತ ಗೊತ್ತಿರ್ಲಿಲ್ಲ ಅಣ್ಣ, ದಯವಿಟ್ಟು ಕ್ಷಮಿಸ್ ಬಿಡಣ. ಏನ ನನ್ನ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದೀಯಾ? ನನಗೆ ಜಮೀನ್ ಮಾರಿದೀನಿ ಅಂತ ಸುಳ್ಳು ಹೇಳ್ತಾ ಇದೀಯೇನೋ? ಹೌದು, ಹಾಗಲ್ಲ ಅಣ್ಣ. ಅದ್ ಏನಾಯ್ತು ಅಂದ್ರೆ, ಅದೆಲ್ಲ ನನಗ್ ಬೇಕಾಗಿಲ್ವೋ? ನೀನ್ ನನ್ನ ಹೆಸರು ಹೇಳಿದ್ಯಾ ತಾನೆ? ಹೌದಣ್ಣ, ನಿನ್ನ ಹೆಸರು ಹೇಳಿದೀನಿ. ಹಾಗಾದ್ರೆ ಆ ಜಮೀನ ನೀನು ನನಗೆ ಮಾರ್ಬೇಕಾಗತ್ತೆ. ಈಗಲೇ ಜಮೀನ್ ಹತ್ರ ಬಂದ್ಬಿಡು. ನೀನ್ ಬರ್ಲಿಲ್ಲ ಅಂದ್ರೆ ನಿನ್ ತಲೆನ ಮಾತ್ರ ತರ್ಸ್ಕೋಬೇಕಾಗತ್ತೆ. ನನ್ ತಲೆನ ತರ್ಸ್ಕೊಳ್ತೀರಾ? ಹೇ, ಹಲೋ, ಯಾರ್ ತರ್ಸ್ಕೋತಾರಂತೆ ಅಭಿ? ಡಾನ್ ದೇವರಾಜು. ಮಗನೇ, ಏನೋ ಮಾಡಕ್ ಹೋಗಿ ಏನೇನೇನೇನೋ ಆಗೋಯ್ತಲ್ಲೋ. ಮೊದ್ಲು ಆ ತರ್ಲೆ ರಾಮಣ್ಣನ ಕರ್ಸಿ, ಇಲ್ಲ ಅಂದ್ರೆ ನನ್ ತಲೆ ಹೋಗ್ಬಿಡುತ್ತೆ. ಡಾನ್ ದೇವರಾಜ್ಗೆ ಜಮೀನ್ ಮಾರಿದೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಯಾರಿಂದ ತಪ್ಪಿಸ್ಕೊಂಡ್ರು? ಆ ದೇವರಾಜನಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಅಭಿ, ನೀವ್ ಯಾಕ್ರಿ ಡಾನ್ ದೇವರಾಜ್ ಹೆಸರು ತಗೋದ್ರಿ? ಆ ದಿನೇಶ ನನ್ನ ಹಿಗ್ಗಾಮುಗ್ಗ ಹೊಡಿಬೇಕು ಅಂತ ಬಂದಿದ್ದ, ಅವನಿಂದ ತಪ್ಪಿಸ್ಕೊಳ್ಬೇಕು ಅಂತ ಇವನ್ ಹೆಸರು ಹೇಳ್ದೆ. ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೇನ್ರಿ ಗೊತ್ತಿತ್ತು? ಡಾನ್ ದೇವರಾಜು ತುಂಬಾ ಡೇಂಜರಸ್ ಮನುಷ್ಯ. ಅವನೇನಾದ್ರೂ ಇಲ್ಲಿ ಬಂದ್ರೆ ಈ ಪಾಂಡವರನ್ನ ಎತ್ತಾಕೊಂಡು ಹೋಗೋದ್ ಗ್ಯಾರಂಟಿ. ಏನಮ್ಮ ನನ್ನ ಮುಗ್ಗಿನ ಸೊಸೆ, ಮರ್ಯಾದೆಯಿಂದ ಮನೇಲಿ ಇದ್ದಿದ್ದೆ ಹೀಗೆಲ್ಲ ಆಗ್ತಿತ್ತ? ಅಭಿ, ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಕೇಸ್ ಇಂದ ಬಚಾವ್ ಮಾಡ್ಬೇಕು. ರಾಮಣ್ಣವ್ರೆ, ನಿಮ್ ಜಮೀನ ನೀವೇ ತಗೊಂಡ್ಬಿಡಿ. ಎಲ್ಲಾದ್ರೂ ಉಂಟೆ, ಈ ಕೇಸ್ ನ ನೀವೇ ಸಾಲ್ವ್ ಮಾಡ್ಕೊಡ್ಬೇಕು. ಒಂದ್ಸತಿ ನಿಮ್ಗೆ ಒಪ್ಸಿದ ಮೇಲೆ ನಾವ್ ಅದನ್ನ ಮುಟ್ಟಕ್ಕೆ ಹೋಗೋದಿಲ್ಲ. ಶಿವನ, ಏನಪ್ಪ ಮಾಡೋದು? ಕೇಸು ಚಿಕ್ಕ ರೌಡಿ ಕೈಯಿಂದ ದೊಡ್ಡ ರೌಡಿ ಕೈಗೊಟ್ಟೋಯ್ತಲ್ಲಪ್ಪ, ಏನ್ ಮಾಡೋದು? ಅಭಿ, ಈ ಕೇಸ್ ಹಿಂದೆ ರಾವಣನ್ ಕೈವಾಡ ಇದೆ ಅಂತ ಅನ್ಸ್ತಾ ಇಲ್ವಾ? ಇದೆಲ್ಲ ಶುರುವಾಗಿದ್ದು ರಾವಣನಿಂದ ತಾನೆ? ಇವಾಗ ಏನ್ ಮಾಡ್ಬೇಕು? ಈಗಾದ್ರೂ ಮಾಡಿ ರಾವಣನ ಸಿಕ್ಕಾಕ್ಸ್ಬಿಡಿ, ಚೆನ್ನಾಗ್ ಓದೆ ತಿಂದ್ರೆ ಬಾಯ್ ಬಿಡ್ತಾನೆ. ಸರಿ ಬಿಡಿ, ರಾಮಣನ ಮುಂದೆ ಬಿಟ್ಟು ಕೇಸ್ ನ ಸಾಲ್ವ್ ಮಾಡ್ತೀನಿ. ಯಾರಿದ್ದೀರಿ ಮನೇಲಿ? ನಿಮ್ಗೆ ಯಾರು ಬೇಕಾಗಿತ್ತು? ಪಾಂಡುರಂಗ. ನೀವ್ ಯಾರು ನೋಡಿದ್ರೆ ಗೊತ್ತಾಗಲ್ವಾ, ನಾವ್ ದೊಡ್ಡ ರೌಡಿಗಳು. ನನ್ನ ಸೊಸೆಯಿಂದ ರೌಡಿಗಳೆಲ್ಲ ಮನೆಗ್ ಬಲು. ನೀವ್ಯಾರು? ಪಾಂಡುರಂಗನ ಅತ್ತೆನಾ? ಬಿಟ್ಟು ಅಣ್ಣಯ್ಯ, ನಾನು ಅತ್ತೆ ಅಲ್ಲ, ಅವನ ಹೆತ್ತ ತಾಯಿ. ಏನ್ರಿ ನಿಮ್ ಗೋಳು? ಮಗನೇ, ಇವನು ಪಾಂಡುರಂಗನ ಹುಡುಕೊಂಡು ಬಂದಿದ್ದಾಳೆ. ನೀನೇ ಪಾಂಡುರಂಗ ಅಂತ ಈ ಲೌಡಿಗಳಿಗೆ ಹೇಳ್ಬೇಡ. ಇದಕ್ಕಿಂತ ಚೆನ್ನಾಗಿ ಹಾಕಿ ಕೊಡೋರು ಈ ಜಗತ್ತಲ್ಲಿ ಯಾರು ಇಲ್ಲ ಅಂತೀನಿ. ಸ್ವಲ್ಪ ಈ ಕಡೆ ಬರ್ರಿ. ಯಾರು ನೀವು? ಡಾನ್ ದೇವರಾಜ್. ಅಣ್ಣ ಚೆನ್ನಾಗಿದ್ದೀರಾ? ಅಣ್ಣ ಮಾತೋಶ್ರ ರಂಗಮ್ಮ, ಒಂದ್ ಲೋಟ ನೀರ್ ತರ್ತೀರಾ? ನಮ್ಗೆ ನೀರ್ ಕುಡಿಸ್ಬೇಕು ಅಂತ ಮಾಡಿದ್ಯ ನೀನು? ಇಲ್ಲ ಅಣ್ಣ, ನನ್ಗೆ ಕುಡಿಬೇಕು ಅನ್ನಿಸ್ತಾ ಇದೆ. ಮುಚ್ಚ ಬಾಯಿ. ನಾನು 1 ನಿಮಿಷ ಟೈಮ್ ಕೊಡೋಣ, ನೀವು ವಿಚಾರಿಸ್ತೀನಿ. ತಿರುರಾಜ ಕೂತ್ಕೊಳ್ಳಿ. ಅಣ್ಣ ವಿಷಯ ಏನು ಅಂತ ಹೇಳೋಣ? ಆ ದಿನೇಶನ್ಗೂ ನನಗೂ ಮಧ್ಯೆ ಉಳಿ ಇಟ್ಟಿದ್ದು ನೀನೇ ತಾನೆ? ಹೌದಂದ್ರು ಹೊಡಿತೀರ, ಇಲ್ಲ ಅಂದ್ರು ಹೊಡಿತೀರ. ನಾನೇ ಅಣ್ಣ. ಯಾಕೋ ಅಂತ ಕೆಲಸ ಮಾಡಿದೆ? ರಾಮಣ್ಣ ಅಂತ ಒಬ್ಬ ಇದ್ದಾನೆ, ಅವನ ಹತ್ರ 4 ಎಕರೆ ಜಮೀನ್ ಇದೆ. ಅವನ್ ಬಂದು ನನ್ನ ಹಿಡ್ಕೊಂಡ, ನನ್ನ ಹೆಂಡತಿ ಬಂದು ಏನೇನೋ ಹೇಳಿದ್ರು. ಅವೆಲ್ಲ ನನಗ್ ಬೇಕಾಗಿಲ್ಲ. ಆ ಪ್ರಾಪರ್ಟಿ ಎಲ್ಲ ರಾಮಣ್ಣಂದೇ, ಅವನಿಂದಾನೆ ಈ ಪ್ರಾಬ್ಲಮ್ ಎಲ್ಲ ಶುರುವಾಗಿದ್ದು. ಅಣ್ಣ ಅವನ್ ಮಾರು ಅಂತ ನಾನು ಮಾರ್ದೆ, ಇದನ್ನೆಲ್ಲ ನನ್ನ ತಲೆ ಕಟ್ಟಿ ಅವನ್ ತಪ್ಸ್ಕೊಂಡಿದ್ದಾನೆ. ನೋಡ, ನೀವೆಲ್ಲರೂ ಸೇರ್ಕೊಂಡು ಒಂದೇ ಪದ ಆಡ್ತಾ ಇದ್ದೀರಾ. ಈಗ ರಾಮಣ್ಣ ಸಿಗೋದಿಲ್ವೋ? ಈಗ ಅಲ್ಲ ಅಣ್ಣ, ಅವನು ಯಾವಾಗ್ಲೂ ಸಿಗಲ್ಲ. ಹಾ ಸರಿ ಬಿಡು, ಹಸುನ್ ಹಿಡ್ಕೊಂಡು ಹೋದ್ರೆ ಕರು ಹುಡ್ಕೊಂಡ್ ಬರುತ್ತೆ. ಈಗ ಹಸು ಯಾವ್ದು ಕರು ಯಾವ್ದು ಎರಡು ನೀನೇ ತಂದೆ.
ಮಾತುಸ್ರಂಗಮ್ಮ ಏನ್ ಮಕ್ ಮಕ್ಕ ನೋಡ್ತಿದ್ರ ಅಟ್ಟದ ಮೇಲೆ ಇರೋ ಗಂಡುಗಳಿಗೆ ವಂಶದ ಖಡ್ಗನ ತಾಕೊಂಡ್ರಿ ಹೇಳ್ತಾರ ದಿನೇಶ ನಾನ್ ಕಣ್ಣ ದಾನ್ ದೇವರಾಜ್ ಮಾತಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡೋರೆಲ್ಲ ನಮ್ ನಮ್ಗೆ ಫಿಟ್ಟಿಂಗ್ ತಂದಿಡಕ್ ಶುರು ಮಾಡ್ಬಿಟ್ಟಿದಾರಲ್ಲ ನಾನೀಗ ಪಾಂಡುರಂಗನ ಕರ್ಕೊಂಡ್ ಬರ್ತಾ ಇದ್ದೀನಿ ನೀನು ಜಮೀನ್ ಹತ್ರ ಬಂದ್ಬಿಡು ಬರ ಅಣ್ಣ ಏನಣ್ಣ ನಿಮ್ಮ ಅದೃಷ್ಟ ಅಲ್ಲಿ ನೋಡಣ್ಣ ರಾಮಣ್ಣ ಬರ್ತಿದ್ದಾನೆ ಅವನು ಮೊದ್ಲು ಹಿಡೀರಿ ಹಿಡಿಯ ತಪ್ಪ ಗುಂಡುಗಲೇಶ್ವರ ಅಂತೂ ರೌಡಿಗಳಿಂದ ತೊಟ್ಟು ಬಿಟ್ಟೆ ಅಲ್ಲಪ್ಪ ಏನೋ ನಮ್ ನಮ್ಮ ಅಡುಗೆ ಫಿಟ್ಟಿಂಗ್ ಇತ್ತ ನೀನು ಹಲೋ ಡಾನ್ ದೇವರಾಜ್ ಅಣ್ಣ ನಾನಣ್ಣ ಡಾನ್ ದಿನೇಶ್ ಮಾತಾಡ್ತಾ ಇರೋದು ಏ ದಿನೇಶ ಪಾಂಡ್ರಂಗ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಕಣ ಎಲ್ಲೂ ಹೋಗಿಲ್ಲಣ್ಣ ನನ್ನ ಕೈಲೆ ತಗಲಾಕೊಂಡಿದ್ದಾನೆ ನಾನ್ ಕರ್ಕೊಂಡ್ ಬರ್ತೀನಿ ಏ ಕರ್ಕೊಂಬಲ್ಲ ಜಮೀನ್ ಹತ್ರಕ್ಕೆ ಇವತ್ತೊಂದು ಇತ್ಯರ್ಥ ಮಾಡ್ಬಿಡೋಣ ಆಯ್ತಣ್ಣ ನಡಿಯೋ ರಾಮಣ್ಣ ನಿಜ ಪಗಳು ಜಮೀನ್ ಯಾರ್ದು ಯಾರು ಕೊಂಡ್ಕೊಂಡಿದ್ದಾರೆ ಏನು ಅದು ಅದು ಅಂತ ನಾನು ಹೇಳ್ತಾ ಇದ್ಯಾ ರೆಡ್ಡಿ ದುಪ್ಪ ನಾಲ್ಕು ಅಣ್ಣ ಈ ಜಮೀನ್ ದೇವ್ರ ಅನಗೊಂದಲ್ಲ ಮತ್ತೆ ಸರ್ಕಾರದ್ದು ಈ ಜಾಗ ಹೇಗಾದ್ರೂ ಮಾಡಿ ಲೆಫ್ಟ್ ಹೈಸ್ಬುಕ್ ಅಂತ ಈ ಪ್ರಾಪರ್ಟಿನ ಲಿಟಿಗೇಷನ್ ಪ್ರಾಪರ್ಟಿ ಮಾಡ್ಬೇಕು ಅಂತ ಡಿಸೈನ್ ಮಾಡಿದೆ ಅದಕ್ಕೆ ನಾನು ಈ ಜಾಗ ತಗೊಂಡೋಗಿ ಪಾಂಡುರಂಗನ್ ತಗಲಾಗ್ತೆ ನಾನು ಅನ್ಕೊಂಡಾಗ ಪಾಂಡುರಂಗ ನಿಮ್ಮಿಬ್ಬರಿಗೂ ತಗಲಾಗ್ತ ಈ ಪ್ರಾಪರ್ಟಿ ಲಿಟಿಗೇಷನ್ ಆಗೋಯ್ತು ಸರ್ಕಾರಕ್ಕೆ ಲಕ್ಷ ಕೊಟ್ಟು ಲಿಟಿಗೇಷನ್ ಕ್ಲಿಯರ್ ಮಾಡಿಸಿ ಈ ಜಾಗ ನಾನೇ ಕೊಂಡ್ಕೋಬೇಕು ಅಂತ ಮಾಡಿದ್ದೆ ಏ ದಿನೇಶ ನೋಡ್ದೆ ಇಲ್ಲ ಈ ಕುಲ್ರಾಮ ಎಂತ ಅಡ್ಗಸ್ ಕೆಲಸ ಮಾಡವನೇ ಅಂತ ಈ ಜಾಗ ನಮ್ಮ ತಲೆ ಕಟ್ಟಿ ನಮ್ಮಿಬ್ರಿಗೂ ಜಗಳ ತಂದಿರಕ್ ಮಾಡವನೇ ಇಂಥವ್ರ ಮಾತು ಕಟ್ಕೊಂಡು ನೀನು ನನ್ನ ಹತ್ರ ಜಗಳಕ್ಕೆ ಬಂದಿದೆಯಲ್ಲೋ ನೋಡೋ ಇದೇ ಕೊನೆ ಇನ್ನೊಂದ್ಸಲ ಏನಾದ್ರೂ ಈ ವಿಚಾರಕ್ಕೆ ಬಂದ್ರೆ ಕತ್ತರು ಸಾಕ್ಬಿಡ್ತೀನಿ ಅಣ್ಣ ಈ ಜಾಗನ ಈಗ ಏನ್ ಮಾಡೋದಣ್ಣ ಲಿಟಿಗೇಷನ್ ಪ್ರಾಪರ್ಟಿ ಅಂದ್ಮೇಲೆ ಸರ್ಕಾರಕ್ಕೆ ಸೇರ್ಬೇಕು ಯಾರು ಕೈ ಹಾಕಕ್ ಆಗಲ್ಲ ಈಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಎಲ್ಲ ಸಾಲ್ವ್ ಆಯ್ತು ದೇವರಾಜು ಈ ಪಾಂಡುರಂಗನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ ನನ್ನ ಮಗನ ಸುಮ್ಮನೆ ಬಿಡಬಾರ್ದು ಅವನ ಗತಿ ಕಾಣಿಸ್ಲೇಬೇಕು ಅಣ್ಣ ವದು ಆಗಿದ್ರೆ ನಾಲ್ಕು ವದ್ ಬಿಡಣ್ಣ ವದಿಸ್ಕೊಳಕ್ ನಾನು ರೆಡಿ ಆಗಿದ್ದೀನಿ ಸಾಕಾಗಲ್ಲ ನನಗೂ ದಿನೇಶನ್ಗೂ ಒಂದೊಂದು ಸೈಟ್ ನಾನು ಬಿಟ್ಟಿಯ ಕೊಡಿಸ್ಬೇಕು ಕೊಡ್ತಿಲ್ಲ ಅಂದ್ರೆ ನಿನ್ ಮನೆ ಡಾಕ್ಯುಮೆಂಟ್ಸ್ ನ ಡೂಪ್ಲಿಕೇಟ್ ಮಾಡಿಸ್ಕೊಂಡು ನಮ್ಮ ಹೆಸರು ಮಾಡಿಸ್ಕೊಂಡ್ಬಿಡ್ತೀವಿ